ಆರ್ಥಿಕ ಬಿಕ್ಕಟ್ಟಿನಿಂದ ಮುಕ್ತಿ ಪಡೆಯಲು ಗಣೇಶ ಚತುರ್ಥಿಯಂದು ಈ ಕೆಲಸ ಮಾಡಿ ಗಣೇಶ ಚತುರ್ಥಿ ಪರಿಹಾರಗಳು ಗಣೇಶ ಚತುರ್ಥಿಯನ್ನು ಗಣೇಶನ ಜನ್ಮದಿನವೆಂದು ಪರಿಗಣಿಸಲಾಗಿದೆ ಸಾಮಾನ್ಯವಾಗಿ ನಾವು ಯಾವುದೇ ಕೆಲಸವನ್ನು ಆರಂಭಿಸುವ ಮೊದಲು ವಿಘ್ನ ವಿನಾಶಕನಿಗೆ ಮೊದಲ ಪೂಜೆಯನ್ನು ಸಲ್ಲಿಸುತ್ತೇವೆ ಅಂತೆಯೇ ಗಣೇಶ ಚತುರ್ಥಿಯಂದು ಕೆಲವು ವಿಶೇಷ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ನೀವು ನಿಮ್ಮ ಜೀವನದಲ್ಲಿನ ಎಲ್ಲ ಅಡೆತಡೆಗಳನ್ನು ನಿವಾರಿಸಬಹುದು ಆರ್ಥಿಕ ಬಿಕ್ಕಟ್ಟಿನಿಂದ ಮುಕ್ತಿ ಪಡೆಯಬಹುದು ಎಂದು ನಂಬಲಾಗಿದೆ ಆರ್ಥಿಕ ಮುಗ್ಗಟ್ಟಿನಿಂದ ಪರಿಹಾರ ಪಡೆಯಲು ಹಾಗೂ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಕೈಗೊಳ್ಳಬೇಕಾದ ವಿಶೇಷ ಕ್ರಮಗಳು ಯಾವುವು ಎಂದು ತಿಳಿಯೋಣ ಒಂದು ಶುದ್ಧ ನೀರಿನಿಂದ ಅಭಿಷೇಕ ಗಣೇಶ ಚತುರ್ಥಿ ದಿನದಂದು ಇಡೀ ವಿಶ್ವದಾದ್ಯಂತ ಗಣೇಶ ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಈ ಸಮಯದಲ್ಲಿ ಮಾರುಕಟ್ಟೆಯಿಂದ ಗಣೇಶನನ್ನು ತಂದು ಹಾಗೆ ಕೂರಿಸಿ ಅಲಂಕಾರ ಮಾಡುವ ಬದಲಿಗೆ ಗಣೇಶನ ಮೂರ್ತಿಗೆ ಶುದ್ಧ ನೀರಿನಿಂದ ಅಭಿಷೇಕ ಮಾಡಬೇಕು ಇದರೊಂದಿಗೆ ಗಣಪತಿ ಶೇಷ ಪಠಿಸಿ ಇದನ್ನು ಮಾಡುವುದರಿಂದ ವಿನಾಯಕನು ತನ್ನ ಭಕ್ತರ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತಾರೆ ಎಂಬ ನಂಬಿಕೆ ಇದೆ ಎರಡು ಗಣೇಶ ಚತುರ್ಥಿಯಂದು ಬೆಲ್ಲದ ಪರಿಹಾರ ನಿಮ್ಮ ಕುಟುಂಬ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸುತ್ತಿದ್ದರೆ ನೀವು ಗಣೇಶ ಚತುರ್ಥಿಯಂದು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಇದಾದ ನಂತರ ಬೆಲ್ಲದಲ್ಲಿ ದೇಸಿ ತುಪ್ಪವನ್ನು ಬೆರೆಸಿ ಗಣಪತಿಗೆ ಅರ್ಪಿಸಿ ನಂತರ ಆ ಬೆಲ್ಲವನ್ನು ಹಸುವಿಗೆ ತಿನ್ನಿಸಿ ನಿಮ್ಮ ಈ ಪರಿಹಾರದಿಂದ ಗಣೇಶನು ಸಂತುಷ್ಟನಾಗುತ್ತಾನೆ ಮತ್ತು ನಿಮಗೆ ಅಪೇಕ್ಷಿತ ಫಲಿತಾಂಶಗಳನ್ನು ನೀಡುತ್ತಾನೆ ಎಂದು ಹೇಳಲಾಗುತ್ತದೆ ಮೂರು ದರ್ಬೆಯ ಪರಿಹಾರ ಗಣೇಶ ದರ್ಬೆಯ ಪ್ರಿಯ ಎಂದು ಎಲ್ಲರಿಗೂ ತಿಳಿದಿದೆ ಗಣೇಶ ಚತುರ್ಥಿಯಂದು ದರ್ಬೆಯ ಪರಿಹಾರ ಮಾಡುವುದರಿಂದಲೂ ನಿಮ್ಮ ಹಲವು ಸಮಸ್ಯೆಗಳಿಗೆ ಪರಿಹಾರ ಪಡೆಯಬಹುದು ನಿಮ್ಮ ಮನೆಯಲ್ಲಿ ಹಳದಿ ಬಣ್ಣದ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಈ ಸಮಯದಲ್ಲಿ ಶ್ರೀ ಗಣಾಧಿಪತಯೇ ನಮಃ ಎಂಬ ಮಂತ್ರವನ್ನು ಪಠಿಸುತ್ತ ಗಣೇಶನ ವಿಗ್ರಹದ ಮೇಲೆ ಐದು ಅರಿಶಿಣವನ್ನು ಅರ್ಪಿಸಿ ಇದರ ನಂತರ ಶ್ರೀ ಗಜವಕತ್ರಮ್ ನಮೋ ನಮಃ ಎಂದು ಪಠಿಸುತ್ತ ನೂರ ಎಂಟು ದರ್ಬೆಯನ್ನು ಅರಿಶಿಣ ಲೇಪಿಸಿದ ನಂತರ ಗಣೇಶನಿಗೆ ಅರ್ಪಿಸಿ ನಾಲ್ಕು ವಿವಾಹದಲ್ಲಿ ವಿಘ್ನಗಳು ಎದುರಾಗುತ್ತಿದ್ದರೆ ಹೀಗೆ ಮಾಡಿ ನಿಮ್ಮ ಮನೆಯಲ್ಲಿ ಮದುವೆ ವಯಸ್ಸಿಗೆ ಬಂದವರು ಇದ್ದು ವಿವಾಹದಲ್ಲಿ ಅಡಚಣೆ ಉಂಟಾಗುತ್ತಿದ್ದರೆ ಗಣೇಶ ಚತುರ್ಥಿಯ ದಿನ ವಿಶೇಷ ಪರಿಹಾರ ಕೈಗೊಳ್ಳುವ ಮೂಲಕ ಈ ಸಮಸ್ಯೆಯಿಂದ ಹೊರಬರಬಹುದು ಗಣೇಶ ಚತುರ್ಥಿಯ ದಿನದಂದು ಮನೆಯಲ್ಲಿ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ಮಾಡಿ ಇದರ ನಂತರ ಆ ಸಿಹಿ ತಿಂಡಿಗಳನ್ನು ಗಣೇಶನಿಗೆ ಅರ್ಪಿಸಿ ಈ ಪರಿಹಾರವನ್ನು ತೆಗೆದುಕೊಳ್ಳುವುದರಿಂದ ಶೀಘ್ರದಲ್ಲೇ ಕಂಕಣ ಭಾಗ್ಯ ಕೂಡಿ ಬರಲಿದೆ ಎಂದು ಹೇಳಲಾಗುತ್ತದೆ ಐದು ಓಂ ಗಂ ಗಣಪತೆಯೇ ವಿಘ್ನ ವಿನಾಶಿನೇ ಸ್ವಾಹ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಿ ಗಣೇಶ ಚತುರ್ಥಿ ದಿನದಂದು ನೀವು ಗಣಪತಿಯನ್ನು ನೇಮ ನಿಷ್ಠೆಯಿಂದ ಪೂಜಿಸಬೇಕು ಇದರೊಂದಿಗೆ ಓಂ ಗಂ ಗಣಪತಿಗೆ ವಿಘ್ನ ವಿನಾಶಿನೆ ಸ್ವಾಹ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಬೇಕು ಹೀಗೆ ಮಾಡುವುದರಿಂದ ವಿನಾಯಕನು ಪ್ರಸನ್ನನಾಗುತ್ತಾನೆ ಮತ್ತು ಅವನ ಆಶೀರ್ವಾದವನ್ನು ನೀಡುತ್ತಾನೆ ನಿಮ್ಮೆಲ್ಲ ಸಮಸ್ಯೆಗಳನ್ನು ನಿವಾರಿಸುತ್ತಾರೆ ಎಂದು ನಂಬಲಾಗಿದೆ ಆರು ಅಗತ್ಯ ಇರುವವರೆಗೆ ದಾನ ಮಾಡಿ ಗಣೇಶನನ್ನು ಮೆಚ್ಚಿಸಲು ಗಣೇಶ ಚತುರ್ಥಿಯಂದು ಅಗತ್ಯ ಇರುವವರೆಗೆ ಹಣ್ಣುಗಳು ಧಾನ್ಯಗಳು ಬಟ್ಟೆ ಅಥವಾ ನಿಮ್ಮ ಕೈಲಾದದನ್ನು ದಾನ ಮಾಡಿ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದರಿಂದ ಗಣೇಶನು ಪ್ರಸನ್ನನಾಗುತ್ತಾನೆ ತನ್ನ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾರೆ ಎಂಬುದು ನಂಬಿಕೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು